welcome back to my channel. Nanu Mr. ASK anta new nortidira nanna YouTube channel la. So guys, nenne neevu YouTube application na mobile phone illa tab edrindadru open madidre ond observe madirle bahudu neevu guarantee heltini. Adu yenandre neevu home page alli irthira YouTube application do melgade ondu ad bandirutte. Adu ad enanta neevu click maadi nodidre nimage gottirutte illa andre heltini keli. Iga ad ide adu ಆ್ಯಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದೇನು ಬರುತ್ತೆ ಅಂದರೆ ಇಟ್ಸ್ ಓನ್ಲಿ ಫಾರ್ ದಿಸ್ ವಿಡಿಯೋ ಕ್ಯಾನ್ ಓನ್ಲಿ ಬಿ ವ್ಯೂಡ್ ಫಾರ್ ದ ಮೆಂಬರ್ಸ್ ಆಫ್ ದಿಸ್ ಚಾನಲ್. ಸೊ ಇದರ ಅರ್ಥ ಏನಂದರೆ ಯಾರ್ಯಾರಿಗೆ 1000 ಸಬ್ಸ್ಕ್ರೈಬರ್ಸ್ ಮೇಲಿದ್ದಾರೆ ಅವ್ರಿಗೆ ಒಂದು ಆಪ್ಷನ್ ಇರುತ್ತೆ ಜಾಯಿನ್ ಅಂತ ಹೇಳ್ಬಿಟ್ಟು ಒಂದು ಬಟನ್. ಸೊ ಅದನ್ನ ಜಾಯಿನ್ ಮಾಡಿದರೆ ಆ ಚಾನಲಲ್ಲಿ ಅವ್ರಿಗೆ ಆ ಚಾನಲ್ದು ಮೆಂಬರ್ ಇದ್ದಂಗೆ ಇರ್ತಾರೆ ಅವರು. ಸೊ ಅಲ್ಲಿ ಯಾರು ಆ ಕಂಟೆಂಟ್ ಕ್ರಿಯೇಟರ್ ವಿಡಿಯೋ ಹಾಕಿದ ತಕ್ಷಣ ಫಾರ್ ಮೆಂಬರ್ಸ್ ಓನ್ಲಿ ಅಂತ ಕೊಟ್ಬಿಟ್ಟು ಹಾಕಿದರೆ ಸೊ ನೀವು ಮೆಂಬರ್ ಇದ್ದರೆ ನಿಮಗೆ ಮಾತ್ರ ವಿಡಿಯೋ ನೋಡೋಕ್ಕೆ ಬರುತ್ತೆ. ಸೊ ಈ ಥರ ಎಲ್ಲ ಮುಂಚಿಂದ ನಡೀತಿತ್ತು. ಸೊ ಇಟ್ ವಾಸ್ ಆಲ್ ಓಕೆ ಅಂಟಿಲ್ ಎಸ್ಟರ್ಡೇ ನೈಟ್. ಏನಾಯ್ತಂದರೆ ದಿಸ್ ಮೆಥಡ್ ಗಾಟ್ ವೈರಲ್. ಹೇಗೆ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡೋದಂತೆ, ಇದು ಓನ್ಲಿ ಅಪ್ಲಿಕೇಬಲ್ ಇಫ್ ಯರ್ ಮೋರ್ ದೆನ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ದಿಸ್ ಮೆಥಡ್ ಇಸ್ ನಾಟ್ ಪ್ರಿಫರ್ಡ್. ಇದನ್ನ ಮಾಡಬಾರ್ದು ಅಂತಲೇ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು. ಸೊ ಏನಾಗುತ್ತೆ ಅಂದರೆ ಈಗ ನೀವು ಫಾರ್ ಮೆಂಬರ್ಸ್ ಓನ್ಲಿ ಅಂತ ವಿಡಿಯೋ ಮಾಡಿ ಹಾಕ್ತೀರ. ಸೊ ಅದಕ್ಕೆ ನೀವು ಆ್ಯಡ್ಸ್ ಹಾಕ್ತೀರ ಆ್ಯಡ್ ಸೆನ್ಸಿಂದ. ಸೊ ಅದನ್ನ ಗೂಗಲ್ ಅವರು ರಿವ್ಯೂ ಮಾಡಿಬಿಟ್ಟು ನಿಮಗೆ ಆ್ಯಡ್ಸ್ ಕೊಡ್ತಾರೆ. ಸೊ ಅವು ಅಲ್ಲಿ ಮಿಸ್ಟೇಕ್ ನಡೀತಿರೋದು. ಅದು ಬಂದುಬಿಟ್ಟು ಮೆಂಬರ್ಸ್ ಓನ್ಲಿ ವಿಡಿಯೋ. ಸೊ ಆ ವಿಡಿಯೋಗೆ ಆ್ಯಡ್ಸ್ ಅಪ್ಲಿಕೇಬಲ್ ಇಲ್ಲ. ಅದು ಆ್ಯಡ್ ಸೆನ್ಸಿಂದ ಬರೋ ಆ್ಯಡ್ಸ್ ಅಂತೂ ಅಪ್ಲಿಕೇಬಲೇ ಇಲ್ಲ. ಏನಕ್ಕಂದರೆ ಈಗ ಏನಾಗ್ತಿದೆ ಅಂದರೆ ಅವರು ಓಕೆ ಅಂತ ಪಾಸ್ ಮಾಡ್ತಿದ್ದಾರೆ ಆ್ಯಂಡ್ ದಟ್ ವಿಡಿಯೋ ಇಸ್ ಕಮಿಂಗ್ ಔಟ್ ನಮಗೆ ಬರ್ತಿದೆ. ಸೊ ನಮ್ಮ ಹೋಮ್ ಪೇಜಲ್ಲೆಲ್ಲ ಅದರ ಅಡ್ವರ್ಟೈಸ್ಮೆಂಟ್ಸ್ ನಡೀತಿದೆ. ಒಂದು ವಿಡಿಯೋ ಅಲ್ಲ, ಒಬ್ಬರದಲ್ಲ, ಎಲ್ಲರದ್ದು ನಡೀತಿದೆ. ಯಾರ ಹತ್ರ 1000 ಸಬ್ಸ್ಕ್ರೈಬರ್ಸ್ ಮೇಲಿದ್ದಾರೆ. ಸೊ ಇಲ್ಲೇನಾಗ್ತಿದೆ ಅಂದರೆ ಆ ವಿಡಿಯೋ ಫಸ್ಟ್ ಆಫ್ ಆಲ್ ಕ್ಲಿಕ್ ಬೇಡ್ ಥರ ಇರುತ್ತೆ. ಏನಕ್ಕಂದರೆ ಇದು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕ್ಕೆ ಮಾಡ್ತಿರೋ ಅಂಥ ಒಂದು ಮೆಥಡ್. ಸೊ ಆ ವಿಡಿಯೋ ಬಂದ ತಕ್ಷಣ ಆ ವಿಡಿಯೋನ ಮೆಂಬರ್ಸ್ ಓನ್ಲಿ ಅಂತ ಇರುತ್ತೆ. ಸೊ ಜನರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲದವರು ಸಬ್ಸ್ಕ್ರೈಬ್ ಮಾಡಿಬಿಡ್ತಿದ್ದಾರೆ ಚೆನ್ನಾಗಿ. ಸಬ್ಸ್ಕ್ರೈಬ್ ಮಾಡಿದರೆ ಏನೋ ಈ ವಿಡಿಯೋ ನಮಗೆ ನೋಡೋಕ್ಕೆ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಕೆಲವು ಜನರು ಏನು ಮಾಡ್ತಿದ್ದಾರೆ ಅಂದರೆ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ಎಸ್ಪೆಷಲಿ ಆ ಕ್ಲಿಕ್ ಬೇಟೆಡ್ ವಿಡಿಯೋದು ಡಿಸ್ಕ್ರಿಪ್ಷನ್ ಒಳಗಡೆ ಒರಿಜಿನಲ್ ವಿಡಿಯೋ ಹಾಕಿರ್ತಾರೆ, ವಿಚ್ ವಿಲ್ ಬಿ ಫ್ರೀ ಫಾರ್ ಎವ್ರಿ ಒನ್. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮಂಥ ಜನರು ನೋಡ್ತಿದ್ದಾರೆ. ಸೊ ಈ ರೀತಿಯಿಂದ ಆ್ಯಂಡ್ ಓವರ್ ನೈಟಲ್ಲಿ ಒಂದೇ ನೈಟಲ್ಲಿ ಒಬ್ಬರೊಬ್ಬರು 1,00,000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ. 10,000 ಅಲ್ಲ, 50,000 ಅಲ್ಲ, 1,00,000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಈ ಮೆಂಬರ್ಸ್ ಓನ್ಲಿ ಮುಖಾಂತರ ಆ್ಯಡ್ ಸೆನ್ಸಿಗೆ ಕಳಿಸಿ ಆ್ಯಡ್ಸ್ನ ಹಾಕ್ಸ್ಕೊಂಡು ನಮ್ಮ ಮುಂದೆ ಬರುತ್ತೆ. ಸೊ ನೀವು ಇದನ್ನ ಅಬ್ಸರ್ವ್ ಮಾಡಿಲ್ಲ ಅಂದರೆ ನಾನು ಹೇಳ್ತೀನಿ, ಈಗಲೇ ಹೋಗಿ ನಿಮ್ಮ ಹೋಮ್ ಪೇಜಲ್ಲಿ ಒಂದೆರಡು ಸತಿ ರಿಫ್ರೆಶ್ ಮಾಡಿ ಗ್ಯಾರಂಟಿ ಬರುತ್ತೆ. ಒಂದು 15 ಮಿನಿಟ್ಸೋ ಇಲ್ಲ 10 ಮಿನಿಟ್ಸೋ ಎಷ್ಟೋ ಒಂದು ನಿಮಿಷದ್ದು ಒಂದು ವಿಡಿಯೋ ಬರುತ್ತೆ ಮೇಲ್ಗಡೆ ಆ್ಯಡ್. ಕ್ಲಿಕ್ ಮಾಡಿ ನೋಡಿ ಫಾರ್ ಮೆಂಬರ್ಸ್ನಲ್ಲಿ ಅಂತ ಬರುತ್ತೆ. ಬಟ್ ಸಾಹೇಬ್ ಬಟ್ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಹೋಗಬೇಡಿ. ಏನಕ್ಕಂದರೆ ಅದರಿಂದ ನಿಮಗೇನು ಗೇನ್ ಆಗಲ್ಲ, ಹೊರತಾಗಿ ಅವ್ರಿಗೆ ಮಾತ್ರ ಗೇನ್ ಆಗತ್ತೆ ಅದು. ಏನಕ್ಕಂದರೆ ಆ್ಯಡ್ಸ್ ನಡೀತಿದೆ ವಿಥೌಟ್ ವಿಡಿಯೋ ರನ್ ಆಗೋಕ್ಕೆ. ಸೊ ಯಾವಾಗ ವಿಡಿಯೋ 10 ಸೆಕೆಂಡ್ಸ್ ರನ್ ಆಯ್ತಂದರೆ ಅಂತ ತಿಳ್ಕೊಳ್ಳಿ, 10 ಸೆಕೆಂಡ್ಸ್ ವಿಡಿಯೋ ರನ್ ಆಯ್ತಂದರೆ ನಾರ್ಮಲ್ ವಿಡಿಯೋ ಆ ಕಂಟೆಂಟ್ ಕ್ರಿಯೇಟರ್ ಹತ್ರ ಇರೋ ಒಂದು 1 ರುಪೀನ 2 ರುಪೀಸ್ ಕಟ್ ಆಗುತ್ತೆ. ಏನಕ್ಕಂದರೆ ಬೇರೆಯವರು ಅವ್ನ ಚಾನಲ್ ಮೇಲೆ ಆ್ಯಡ್ಸ್ ರನ್ ಮಾಡಿದ್ದಕ್ಕೆ ಇಷ್ಟು ದುಡ್ಡು ಅಂತ ಕಟ್ ಆಗುತ್ತೆ. ಬಟ್ ಇಲ್ಲೇನಾಗ್ತಿದೆ, ವಿಡಿಯೋ ರನ್ ಆಗ್ತಿಲ್ಲ, ಓನ್ಲಿ ಇಂಪ್ರೆಷನ್ಸ್ ಕ್ರಿಯೇಟ್ ಆಗ್ತಿದೆ. ಸೊ ಇಂಪ್ರೆಷನ್ಸ್ ಕ್ರಿಯೇಟ್ ಆಗೋದ್ರಿಂದ ಏನಾಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇಟ್ ವಿಲ್ ಬಿ ಲೈಕ್ ಅ ಗುಡ್ ಥಿಂಗ್ ಫಾರ್ ಹಿಮ್, ಫಾರ್ ದ್ಯಾಟ್ ಕಂಟೆಂಟ್ ಕ್ರಿಯೇಟರ್ ಆ್ಯಂಡ್ ನಥಿಂಗ್ ಫಾರ್ ಯು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ವಿಡಿಯೋ ನೋಡೋಕ್ಕಂತೂ ಆಗಲ್ಲ ಆ್ಯಂಡ್ 99.9% ಆ ವಿಡಿಯೋ ಕ್ಲಿಕ್ ಬೇಟ್ ಇರುತ್ತೆ ಆ್ಯಂಡ್ ಆ ವಿಡಿಯೋ ಕ್ಲಿಕ್ ಬೇಟ್ ಇರೋದು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡೋಕ್ಕೆ. ಸೊ ಈ ಥರ ಪೂರ್ತಿ ಸ್ಕ್ಯಾಮ್ ನೆನ್ನೆ ರಾತ್ರಿಯಿಂದ ನಡೀತಿದೆ ಅವ್ರು ನೆನ್ನೆ ಬೆಳಗ್ಗೆ ಅಂತ ಕರಿಬೋದು. ಯೂಟ್ಯೂಬಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ತಿದ್ದಾರೆ. ನಾನು ನೋಡಿರಲಿಲ್ಲ, ಹಂಗೆ ಒಬ್ಬೊಂದು ವಿಡಿಯೋ ನೋಡ್ತಿದ್ದೆ, ಹಿಂಗೆ ಹೆಂಗೆ ಗುರು ಸಡನ್ನಾಗಿ ಒಂದು 70,000 ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಬಟ್ ವಿಡಿಯೋ ವ್ಯೂಸೇ ಬರ್ತಿಲ್ಲ, ವ್ಯೂಸ್ ಇಲ್ಲ, ಬರೀ ಒಂದು 200-300 ವ್ಯೂಸ್ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ 1,50,000 ಎಲ್ಲ ಹತ್ರ ಇದ್ದಾನಲ್ಲ ಹೇಗೆ ಅಂತ ಎಲ್ಲ ನೋಡ್ತಿದ್ದೆ, ತಲೆ ಕೆಡ್ಸ್ಕೊತಿದ್ದೆ ಆ್ಯಕ್ಚುಲಿ. ಆಮೇಲೆ ರಿಸರ್ಚ್ ಮಾಡಿ ಹಿಂದೆ ಮುಂದೆ ನೋಡೋದ್ರಿಂದ ಗೊತ್ತಾಯಿತು, ಓ ಈ ರೀತಿ ದುಡ್ಡು ಮಾಡ್ತೀರೆ, ದುಡ್ಡಲ್ಲ ಸಾರಿ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ತಿದ್ದಾರೆ ಈ ರೀತಿ ಅಂತ ತಿಳಿತು. ಇಟ್ಸ್ ಅ ವೆರಿ ಬ್ಯಾಡ್ ವೇ ಟು ಗೇನ್ ಸಬ್ಸ್ಕ್ರೈಬರ್ಸ್. ಈ ಥರ ಮಾಡಬಾರ್ದು ಆ್ಯಂಡ್ ಮಿಸ್ಟೇಕ್ ಫ್ರಮ್ ದ ಗೂಗಲ್ ಅವ್ರ ಸೈಡಿಂದ ಮಿಸ್ಟೇಕ್. ಐ ಥಿಂಕ್ ಅವ್ರು ಬರ್ತಾರೆ ಒಂದು 2-3 ಡೇಸಲ್ಲಿ, ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಅವ್ರದೊಂದು ಸೈಡಿಂದ ಒಪಿನಿಯನ್ ಆ್ಯಂಡ್ ವ್ಯೂ ಬರುತ್ತೆ ಆ್ಯಂಡ್ ವಿಲ್ ಸಿ ಹೌ ಇಟ್ ಗೋಸ್ ಆನ್ ಫ್ರಮ್ ದ್ಯಾಟ್. ಬಟ್ ಬಿ ಕೇರ್ಫುಲ್ ಅಂತ ಹೇಳೋಕ್ಕೆ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋ ಇಷ್ಟವಾಗಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿತ್ತಂದರೆ ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಶೇರ್ ಮಾಡಿ ಈ ವಿಡಿಯೋನ ಎಲ್ಲರ ಜೊತೆ. ಏನಕ್ಕಂದರೆ
ತಿಳಿಬೇಕಲ್ಲ ಈ ಥರ ಸ್ಕ್ಯಾಮ್ ನಡೀತಿದೆ, ಅವ್ರು ಈ ಥರದಿಂದ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡ್ತಿದ್ದಾರೆ, ಮಾಡಬಾರ್ದು ಬಟ್ ಏನು ಮಾಡೋಕ್ಕಲ್ಲ, ಡೆಸ್ಪರೇಟ್ ಇದ್ದವ್ರು ಮಾಡೇ ಮಾಡ್ತಾರೆ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ಡ್ ಆ್ಯಂಡ್ ಪೀಸ್.